ಸರ್, ಅಂಜಲಿ ಹತ್ಯೆ ಪ್ರಕರಣ ಇಲ್ಲ, ಅರೆಸ್ಟ್ ಆಗಿದೆ. ಕಾನೂನು ಪ್ರಕಾರ ಏನು ಕಠಿಣವಾದ ಶಿಕ್ಷೆ ಅವ್ರಿಗೆ ಆಗ್ಬೇಕು ಅದನ್ನ ಮಾಡ್ತೇವೆ. ಇದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ. ಇಂಥ ಮರ್ಡರ್ ಕೇಸ್ಗಳಲ್ಲಿ ಯಾವುದೇ ಮುಲಾಜು ಕೂಡ ಇಲ್ಲ. ಮತ್ತು ಪೊಲೀಸ್ನವ್ರದ್ದು ಲ್ಯಾಪ್ಸ್ ಇದೆ ಅಂತೇಳಿ ಇನ್ಸ್ಪೆಕ್ಟ್ರು ಅವರಿಗೂ ಸಸ್ಪೆಂಡ್ ಮಾಡಿದ್ದಾರೆ. ಈಗಾಗಲೇ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಇಮಿಡಿಯೇಟಾಗೆ ಅವ್ರು ಕ್ರಮ ತಗೋಬೇಕಾಗಿತ್ತು, ಅದರಲ್ಲಿ ಲ್ಯಾಪ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಮುಂದುವರಿಯುತ್ತೆ. ಸರ್, ಈಗ ಹುಬ್ಬಳ್ಳಿಯಲ್ಲಿ ಕೊಲೆ ಮೇಲೆ ಹತ್ಯೆ ಮೇಲೆ ಹತ್ಯೆ ಆಗ್ತಾ ಇದ್ದಾವೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬಿಜೆಪಿ ಆರೋಪಿಸ್ತಾರೆ. ನಾವು ಈಗ ಅದನ್ನು ನಾನು ಕೂಡ ರಿವ್ಯೂ ಮಾಡಿ ಅದರ ಅಧಿಕಾರಿಗಳದ್ದು ಏನಾದರೂ ತಪ್ಪಿದ್ರೆ ಅಥವಾ ಬೇರೆ ಏನು ಫ್ಯಾಕ್ಟರು ಅದಕ್ಕೆ ಕಾರಣ ಅನ್ನೋದನ್ನು ಕಂಡಿಡ್ಕೋಬೇಕಾಗುತ್ತೆ. ಈಗ ಪದೇ ಪದೇ ಆ ರೀತಿ ಆಗ್ತಾ ಇರೋದ್ರಿಂದ ಏನು ಯಾವ ಫ್ಯಾಕ್ಟರು ಅನ್ನೋದು ಕಂಡುಹಿಡಿಬೇಕು. ಪೊಲೀಸ್ನವರಿಗೆ ಈಗ ನಾಳೆ ಈಗಾಗಲೇ ನಾನು ADGP ಕಳಿಸ್ತಾ ಇದ್ದೀನಿ, ಅವರು ರಿವ್ಯೂ ಮಾಡಿ ನನಗೆ ವರದಿ ಸಲ್ಲಿಸ್ತಾರೆ. ಸಾಧ್ಯ ಆದರೆ ನಾನು ಹೋಗ್ತೀನಿ. ಸರ್, ಅವ್ರು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ರಂತೆ ಸರ್, ಈ ರೀತಿ ಕಂಪ್ಲೇಂಟ್ ಇಲ್ಲ, ಅವರು ತಿಳಿಸಿದ್ದಾರೆ ಅಂತ ಹೇಳಿ ನನಗೆ ಬಂದಿರೋ ವರ್ತಮಾನ. ಕಂಪ್ಲೇಂಟ್ ರಿಟರ್ನ್ ಕಂಪ್ಲೇಂಟು ಇಲ್ಲ ಅಂತ ಹೇಳಿದರು, ಬಟ್ ಅವ್ರು ಹೇಳಿದ್ದಾರೆ ಅಂತ ಒಂದು. ಅದಕ್ಕಾಗಿ ಅವರು ಆ ಇನ್ಸ್ಪೆಕ್ಟ್ರ್ಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ. ಅದ್ರ ಬಗ್ಗೆನೂ ತನಿಖೆ ಆಗುತ್ತೆ. ಅಂದರೆ ಅವರು ನಿಜವಾಗೂ ಅವರು ತಿಳಿಸಿದ್ರ ಏನು ಅಂತೇಳಿ, ಅವರ ಪೇರೆಂಟ್ಸ್ ಕಡೆಯಿಂದ ನಾವು ಹೇಳಿದ್ವಿ ಮೊದಲೇ ಅಂತ ಹೇಳಿದ್ರಂತ. ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಅದ್ರ ಮೇಲೆ ಎನ್ಕ್ವೈರಿ ಆಗುತ್ತೆ. ಒಂದು ವೇಳೆ ಆ ರೀತಿ ಅವ್ರು ತಿಳಿಸಿದ್ರೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತೀವಿ ಅಧಿಕಾರಿಗಳ ಮೇಲೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ SIT ರಿಪೋರ್ಟು ಮಂಡ್ಯ ಶಾಸಕರೊಬ್ಬರಿಗೆ ಹೋಗುತ್ತೆ, ಪರಮೇಶ್ವರ್ ಅವ್ರಿಗೆ ಹೋಗ್ತಾ ಇಲ್ಲ, ಗೃಹ ಸಚಿವರು ಅವ್ರಿಗೆ ಹೋಗ್ತಾನೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅವರು ಅನೇಕ ವಿಚಾರಗಳನ್ನು ನಾವು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಕುಮಾರಸ್ವಾಮಿ ಅವ್ರಿಗೂ ಕೂಡ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೇನಿಗೆ ತರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಈಗ ಯಾರು ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ ಮಂಡ್ಯ ಶಾಸಕರಿಗೆ? ಸುಮ್ಮನೆ ಇದೆಲ್ಲ ಹೇಳೋದು ಸುಲಭ, ಆದರೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ, ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ. ಮತ್ತು ಯಾವ ಮುಲಾಜಿಗೂ ಕೂಡ ನಾವು ಒಳಪಡೋದಿಲ್ಲ. ಅದನ್ನು ಅವ್ರಿಗೂ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ. SIT ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಅವರು ಯಾವುದನ್ನು ನನಗಾಗಲಿ ಮುಖ್ಯಮಂತ್ರಿಗಳಾಗಲಿ ಬ್ರೀಫಿಂಗ್ ಮಾಡಬೇಕು ಮಾಡ್ತಾರೆ, ಅದರ ಬಗ್ಗೆ ಯಾವ ಅನುಮಾನ ಬೇಕಾಗಿಲ್ಲ. ಅದು ಈಗ ನಡೀತಾ ಇದೆ, ಆ ಪ್ರೊಸೀಜರು ನಡೀತಾ ಇದೆ. ಅದು ಅವರನ್ನು ನಾವು ಸೆಕ್ಯೂರ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಲ್ಲಿವರೆಗೂ ನಡೀತಾ ಇರುತ್ತೆ. ಅದನ್ನೇನು ನಾವು ಸ್ಲೋ ಮಾಡೋದಾಗಲಿ ನಿಲ್ಲಿಸೋದಾಗಲಿ ಏನು ಮಾಡೋದಿಲ್ಲ. ಹೇಳ್ತಾರ್ರಿ ಅವರೆಲ್ಲ, ಹೇಳಲೇಬೇಕು ಅವರು. BJP ಹೇಳ್ತಾರೆ, ಜನತಾ ದಳದವರು ಹೇಳ್ತಾರೆ, ಆದರೆ ನಮಗೊಂದು ಜವಾಬ್ದಾರಿ ಇದೆಯಲ್ವಾ, ನಮಗೊಂದು ಜವಾಬ್ದಾರಿ ಇದೆ, ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ. ಇಂಥ ಪ್ರಕರಣವನ್ನು ಯಾರು ಲೈಟಾಗಿ ತಗೊಳ್ತಾರೆ ಅಂತಲ್ಲ, ಅವರೆಲ್ಲ ಹೇಳ್ತಾರೆ, ಅವ್ರು ಅದೇ ಹೇಳಬೇಕು. ಅವರಿಗೆ ಅದೇ ಹೇಳಬೇಕಲ್ಲ, ಅವರು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅವ್ರು ಹೇಳೋದಿಲ್ಲ. ಅದು ನನಗೂ ಗೊತ್ತಿದೆ, ಅರಿವಿದೆ ನನಗೆ. ಆದ್ದರಿಂದ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳ ರಿವ್ಯೂ ಸರ್ ಮೀಟಿಂಗ್ ಕರೆದರೆ ತಾವು ಭಾಗವಹಿಸ್ತದೆ, ಕಾರಣ ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ. ನಾನು ಭಾಗವಹಿಸ್ತೇನೆ. ಈಗಾಗಲೇ ಮಳೆ ಪ್ರಾರಂಭ ಆಗಿದೆ ಅನೇಕ ಕಡೆ, ಬರಗಾಲದ್ದು ಇನ್ನೂ ಕೂಡ ಅದರ ಎಫೆಕ್ಟ್ ಇನ್ನೂ ಕಡಿಮೆ ಆಗಿಲ್ಲ. ಅದ್ರ ಬಗ್ಗೆನೂ ಕೂಡ ರಿವ್ಯೂ ಆಗಬೇಕಾಗುತ್ತೆ. ಅದನ್ನು ಬಹುಶಃ ಆ ವಿಚಾರನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ನಮಗೆ ಇನ್ನೂ ಅಜೆಂಡಾ ಸರಿಯಾಗಿ ಏನು ಗೊತ್ತಿಲ್ಲ. ಸರ್, ತಮ್ಮ ಮತಕ್ಷೇತ್ರದವರು ಒಬ್ಬರು ತಮ್ಮ ಲೆಟರ್ ಉಪಯೋಗಪಡಿಸ್ಕೊಂಡಿದ್ದಾರೆ ಸರ್. ಅವರು ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ, ಅವನು ನನ್ನ ಜೊತೆ ಎಲ್ಲ ಫೋಟೋ ತೊಗೊಂಡಿದ್ದು. ಈಗ ಫೋಟೋ ತೊಗೊಳ್ಳೋದೆಲ್ಲ ಕಾಮನ್ ಆಗಿದೆ. ಈಗ ಫೋಟೋ ಈಗ ನೀವೆಲ್ಲ ತೊಗೊಂಡ್ಬಿಡ್ತೀರೋ ಒಂದೊಂದ್ಸರಿ, ಅದರಿಂದ ಈಗ ಫೋಟೋ ತೊಗೊಳ್ಳೋದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪಲ್ವಾ? ಒಳ್ಳೆಯದಕ್ಕೆ ಉಪಯೋಗ ಪಟ್ಕೊಂಡ್ರೆ ಪರವಾಗಿಲ್ಲ, ಆದರೆ ದುರುಪಯೋಗ ಮಾಡಿ ಅದರಿಂದ ಹಣ ಮೋಸ ಮಾಡಿ ಹಣ ತೊಗೊಂಡು ಅದೆಲ್ಲ ಮಾಡಿದ್ದಾನೆ ಅಂತೇಳಿ ಪೊಲೀಸ್ನವರು ಅವನಿಗೆ ಅರೆಸ್ಟ್ ಮಾಡಿದ್ದಾರೆ.
ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಕೂಡ ಹೇಳಿದ್ದೇನೆ ನಾನು. ಯಾರಾದರೂ ಇರಲಿ, ಅವರು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.